ಗೋಣಿಕೊಪ್ಪ ಕಾವೇರಿ ದಸರಾ ಸಮಿತಿಯವರು ನಿಜವಾಗಿಯೂ ಭಾಳ ಅದ್ದೂರಿಯಲ್ಲಿ ಗ್ರ್ಯಾಂಡಾಗಿ ಈ ನಾಡಹಬ್ಬವನ್ನು ಆಚರಿಸ್ತಾ ಬಂದಿದ್ದಾರೆ. ಈ ಕೆಲವು ದಿನಗಳ ಹಿಂದೆಯೂ ಅಷ್ಟೇ ಭಾಳಷ್ಟು ಪ್ರತಿಭೆಗಳಿಗೆ ಒಂದು ಉತ್ತಮವಾದಂಥ ವೇದಿಕೆಗಳನ್ನು ಸಮೇತ ಕೊಡ್ತಾ ಬಂದಿದ್ದಾರೆ. ಈ ಗ್ರಾಮಾಂತರ ಪ್ರತಿಭೆಗಳನ್ನ ನಿಜವಾಗಿ ಮೇಲೆತ್ತುವಂಥ ಕೆಲಸ ಇಂಥ ನಾಡ ಹಬ್ಬಗಳ ಮುಖಾಂತರ ಅವರಿಗೆ ಒಂದು ಒಳ್ಳೆ ಒಂದು ಸ್ಥಾನಮಾನಗಳು ಸಮೇತ ದೊರಕುತ್ತೆ. ತುಂಬ ಸಮಯನ ತಗೊಳ್ಳೋದಿಲ್ಲ. ಈ ಶಕ್ತಿ ದೇವತೆ ತಮಗೆಲ್ಲರಿಗೂ ಕೊಡಗು ಜಿಲ್ಲೆಯಲ್ಲಿ ಇರುವಂಥ ಎಲ್ಲರಿಗೂ ಒಂದು ಒಳ್ಳೆ ಸುಖ ಶಾಂತಿ ನೆಮ್ಮದಿ ಹಾಗೂ ಒಳ್ಳೆ ಆರೋಗ್ಯವನ್ನು ಕೊಡ್ಲಿಂತ ಪ್ರಾರ್ಥಿಸ್ಕೊಳ್ತಾ, ಹಾಗೆಯೇ ಅದರ ಜೊತೆಯಲ್ಲಿ ಒಂದು ಸಲಹೆಯನ್ನು ನಾನು ಈ ದಸರಾ ಸಮಿತಿಯವರಿಗೆ ಕೊಡಲಿಕ್ಕೆ ಬಯಸಿನಿ. ಕೊಡಗು ಜಿಲ್ಲೆ ಒಂದು ಕೃಷಿ ಪ್ರಧಾನ ಜಿಲ್ಲೆ. ಇಲ್ಲಿ ಬಹುತೇಕ 70%ಕ್ಕಿಂತ ಹೆಚ್ಚು ಕಾರ್ಮಿಕರು ಹಾಗೂ ರೈತರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು 10 ದಿನಗಳ ಕಾರ್ಯಕ್ರಮಗಳು ಮಾಡುವಂಥ ಸಂದರ್ಭದಲ್ಲಿ ಒಂದು ದಿನ ಒಂದು ರೈತ ಹಾಗೂ ಕಾರ್ಮಿಕರಿಗೆ ಅವರ ಒಂದು ದಿನವಾಗಿ ಒಂದು ಹಲವು ಕಾರ್ಯಕ್ರಮಗಳನ್ನ ರೂಪಿಸುವಂಥದ್ದು ಮುಂದಿನ ವರ್ಷಗಳಲ್ಲಾದರೂ ಆಗಲಿ. ಈ ಒಂದು 3 ವರ್ಷದ ಹಿಂದೆ ಒಂದು ಮೀಟಿಂಗಲ್ಲಿ ಸಮೇತ ನಾನು ಜಿಲ್ಲಾಧಿಕಾರಿಯ ಒಂದು ಇದರಲ್ಲಿ ಇದನ್ನು ಸಲಹೆಯನ್ನು ಕೊಟ್ಟಿದ್ದೆ. ಅದಕ್ಕೆ ನಾವು ರೈತ ಸಂಘಟನೆ ಸಮೇತ ನಿಮ್ಮೊಂದಿಗೆ ಕೈ ಜೋಡಿಸಿ ಅದಕ್ಕೆ ಏನು ಯಾವ ಥರದ ಸಹಕಾರ ಕೊಡಬೇಕು ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ತಮಗೆಲ್ರಿಗೂ ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಈ ದಸರಾ 46 ವರ್ಷ ಹಿಂದೆ ಪದ್ಮನಾಭ ಕಾಮತ್ ಅವರಿಂದ ಶುರು ಮಾಡಿದ್ದು ಇವತ್ತು ಕುಲಚಂಡ ಗಣಪತಿಯವರು 46ನೇ ವರ್ಷದಲ್ಲಿ ಅದೇ ಥರ ಸಾಕ್ತಾ ಬರ್ತಾ ಇದೆ. ಯಾವುದೇ ಒಂದು ಕುಂದುಕೊರತೆ ಇಲ್ಲದೆ ಅವತ್ತು ಬರೀ ಸುನೀಲ್ ಅವರು ಹೇಳಿದಾಗೆ ಬರೀ ಗ್ರಾಹಕರಿಂದ ಕಲೆಕ್ಟ್ ಮಾಡಿದಂಥ ಹಣವನ್ನು ಉಪಯೋಗಿಸ್ಕೊಂಡು ಅವತ್ತು ದಸರಾ ಮಾಡ್ತಾ ಇದ್ದೀವಿ. ಇವತ್ತು ಮಾಜಿ ಶಾಸಕರಾದ KG ಬೋಪಣ್ಣ ಅವರ ಅನುದಾನದಿಂದ ಬಂದಂಥ ಮೊದಲನೇ ಅನುದಾನದಿಂದ ಅಲ್ಲಿಂದ ಹಾಗೆ ನಡೀತಾ ಬಂತು. ಇವತ್ತು ನಮ್ಮ ಶಾಸಕರಾದ ಅಜ್ಜಿಕೊಟ್ರ AS ಪೊನ್ನನವರು 70 ಲಕ್ಷವನ್ನು ತಂದುಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಈ ಕಾರ್ಯಕ್ರಮಗಳಿಗೆ ನಾವು ಹಣಕಾಸಿನ ವ್ಯವಸ್ಥೆ ಇಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ಕಾರ್ಯಕ್ರಮ ಸುಸಿದ್ಧವಾಗಿ ನಡೆಯೋದಿಲ್ಲ. ಯಾಕಂದರೆ ನಾವು ಗ್ರಾಹಕರಿಗೆ ಇದನ್ನು ಅವ್ರ ಹತ್ರ ಹೋಗಿ ಅಂಗಡಿ ಹೋಗಿ 1,500 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ವಿ ಮೊದಲು. ಸೊ ಅವರು ಈ ದಸರಾ ಯಾಕೆನ ಬರುತ್ತೆ ಅಂತೇಳಿ ಅವ್ರಿಗೊಂದು ಮನಸ್ಸಲ್ಲಿ ಬರ್ತಾ ಇತ್ತು. ಇವತ್ತು ಆ ಪರಿಸ್ಥಿತಿ ನಮ್ಮಲ್ಲಿಲ್ಲ. ಯಾಕೆಂದರೆ ಸರ್ಕಾರ ನಮಗೆ ಇದನ್ನು ಮಾಡ್ತಾ ಇದ್ದಾರೆ, ವಿಜೃಂಭಣೆ ನಡೆಸ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಈ ಸಮಿತಿಯಲ್ಲಿ ಇರೋರು ಎಲ್ಲರಿಗೂ ಹಾಗೂ ಅಧ್ಯಕ್ಷರಿಗೂ ಇದನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಹಾಗೆ ನಾನು ಅಧ್ಯಕ್ಷರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಯಾವುದೇ ಕೆಟ್ಟ ಮಾತುಗಳಿಗೆ ಕಿವಿ ಕೊಡಬೇಡಿ, ಧೈರ್ಯದಿಂದ ಮಾಡಿ. ಈ 10 ದಿವಸ ನೀವು ಈ ಆರಾಧನೆಯನ್ನು ಮಾಡಿದರೆ ನಿಜವಾಗ್ಲೂ ನಿಮ್ಮ ಮನೆಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಅಧ್ಯಕ್ಷ ಆದಾಗ ನನಗೆ ಗೊತ್ತಾಗಿರೋದು. ಇದನ್ನು ನೀವೆಲ್ಲರೂ ಪಾಲನೆ ಮಾಡಿ. ಯಾಕಂದರೆ ಇದೊಂದು ಶಕ್ತಿ ದೇವತೆ, ಯಾವಾಗಲೂ ದುಷ್ಟಶಕ್ತಿಯನ್ನು ನಿರ್ವಹಣೆ ಮಾಡುವಂಥ ಶಕ್ತಿ ಆ ತಾಯಿಗಿದೆ. ನೀವು ಶುದ್ಧದಿಂದ ಭಕ್ತಿಯಿಂದ ಮಾಡಿದರೆ ಇದನ್ನು ನಿಜವಾಗ್ಲೂ ನೀವು ಆ ತಾಯಿ ನಿಮಗೆ ಮುಂದಿನ ದಿವಸದಲ್ಲಿ ಏನು ಕನಸು ಕಂಡಿರ್ತೀರಾ ಅದನ್ನು 100ಕ್ಕೆ 100 ನಿಮಗೆ ಕೊಡುತ್ತೆ ಅಂತೇಳಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಾನು ಈ ದಸರಾ ಸಮಿತಿಯ ಪದಾಧಿಕಾರಿಗಳಿಗೂ ಈ ಶಕ್ತಿಯನ್ನು ನೀವು ತುಂಬಿಕೊಂಡು ಮುಂದಿನ ದಿವಸದಲ್ಲೂ ನಿಮ್ಮ ಯಾವುದೇ ಕಾರ್ಯವನ್ನು ದುಷ್ಟಶಕ್ತಿಯನ್ನು ಮೆಟ್ಟಿ ವಿಜಯಶಾಲಿ ಆಗಕ್ಕಂಥ ವ್ಯವಸ್ಥೆ ಈ ದಸರಾದಲ್ಲಿ ನಮಗೆ ಇದು ಸಿಕ್ಕಿದೆ. ನೀವೆಲ್ಲರೂ ಇದನ್ನು ಆರಾಧನೆ ಮಾಡಿ. ಹಾಗೆ ಈ ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಡುತ್ತ ನಿಮ್ಮ ಕಾವೇರಿ ದಸರಾ ಸಮಿತಿಗೂ ಹಾಗೂ ಎಲ್ಲ ಪದಗಳಿಂದ ನಾನು ವಂದನೆಯನ್ನು ಹೇಳ್ತೀನಿ. ಹಾಗೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ನಿಮಗೆ ಯಾವಾಗಲೂ ಸದಾ ಆಶೀರ್ವಾದ ಇರಲಿ ಅಂತೇಳಿ ಹೇಳ್ತಾ ಶ್ರೀ ಮಾತೆ ಕಾವೇರಮ್ಮ ತಾಯಿ ಮತ್ತು ಮಾಗುರುಗಿದಪ್ಪ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈ 46 ವರ್ಷ ದಸರಾ ಕಳೆದಂದರೆ ಒಂದು 18 ವರ್ಷದಿಂದ ನಾನು ಈ ದಸರಾ ಕಾರ್ಯಕ್ರಮದಲ್ಲಿ ಒಂದು ಅತಿಥಿಯಾಗಿ ಭಾಗವಹಿಸ್ತಾ ಇದ್ದೇನೆ. ಏನು 45 ವರ್ಷದ ಹಿಂದೆ ಗೋಣಿಕೊಪ್ಪಲ್ನಲ್ಲಿ ಕೆಲವು ವರ್ತಕರು ಸೇರಿ ಒಂದು 7-8 ವರ್ತಕರು ಸೇರಿ ಪ್ರಾರಂಭಿಸಿದಂಥ ದಸರಾ, ತುಂಬ ಸಣ್ಣದಾಗಿ ಪ್ರಾರಂಭಿಸಿದ ದಸರಾ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡು ಬಸ್ ಸ್ಟ್ಯಾಂಡ್ನಲ್ಲಿ ಅದು ಕಾರ್ಯಕ್ರಮ ಪ್ರಾರಂಭವಾಗಿ
ಇವತ್ತು ಏನು ದೊಡ್ಡ ವೇದಿಕೆಯಾಗಿ ಇವತ್ತು ಈ ಗೋಣಿಕೊಪ್ಪನಲ್ಲಿ ಸಾವಿರಾರು ಜನ ಸೇರಿ ನಡೆಸುವಂಥ ದಸರಾ ಇವತ್ತು ಇಲ್ಲಿ ಸ್ಥಳೀಯ ಪ್ರತಿಭೆಗಳಿಗೂ ಇದೊಂದು ವೇದಿಕೆಯಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಇಲ್ಲಿಯ ಸ್ಥಳೀಯರು ಅಂದರೆ ಇಲ್ಲಿಯ ಸ್ಥಳೀಯ ಮಕ್ಕಳಿಂದ ಕಾರ್ಯಕ್ರಮ ನಡೆಸುವ ಕಾರ್ಯಕ್ರಮವಿದೆ. ಅದಕ್ಕಾಗಿ ಎಲ್ಲ ಮಕ್ಕಳು ಹಾಗೂ ಅವರ ಪೋಷಕರು ಇವತ್ತು ಸಮ ತುಂಬ ಜನರು ಬಂದಿರ್ತಾರೆ. ಇವತ್ತು ಇದರಲ್ಲಿರುವಂಥ ಶೇಕಡ 10 ಜನರಿಗೆ ಸಮೇತ ನಮ್ಮ ಮಾತನ್ನು ಕೇಳಲಿಕ್ಕೆ ಇಷ್ಟ ಇರೋದಿಲ್ಲ. ಯಾಕೆಂತಂದರೆ ಪ್ರತಿಯೊಬ್ಬರು ಇವತ್ತು ಬರೋದು ಆ ಕಾರ್ಯಕ್ರಮ ವೀಕ್ಷಿಸಲು ಹೊರತು ನಮ್ಮ ಭಾಷೆನ ಕೇಳಲಿಕ್ಕಲ್ಲ. ಅದಕ್ಕಾಗಿ ನಾನು ಇವರು ಬಂದು ತುಂಬ ಹೇಳಲಿಕ್ಕೆ ಇಷ್ಟ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಒಂದಂತೂ ಹೇಳ್ತೀನಿ, ಏನು ಈ 45 ವರ್ಷದ ದಸರಾದಲ್ಲಿ ಮೊದಲು ಸಮೇತ ವರ್ತಕರೇ ಪ್ರಾರಂಭಿಸಿದ ದಸರಾ ಮತ್ತು 25 ವರ್ಷದ ದಸರಾವನ್ನು ಸಮೇತ ನಮ್ಮ ವರ್ತಕರು ಬಹಳ ವಿಜೃಂಭಣೆಯಿಂದ ನಾವೆಲ್ಲ ಸೇರಿ ಈ ಗೋಣಿಕೊಪ್ಪಲ್ಲಿ ಆಚರಿಸಿದ್ದೇವೆ. ಹಾಗೆ ಇನ್ನು ಪುನಃ ಇನ್ನು 4 ವರ್ಷದಲ್ಲೂ ಈ 50ನೇ ವರ್ಷವನ್ನು ನಾವು ವರ್ತಕರೇ ಅದನ್ನು ನಡೆಸ್ತೇವೆ ಅಂತ ನನ್ನ ನಂಬಿಕೆ ನನ್ನಲ್ಲಿ ಇದೆ ಅಂತ ಹೇಳ್ಕೊಂಡು ನನಗೆ ಅವಕಾಶ ಕೊಟ್ಟಿದ್ದಾಗಿ ಎಲ್ಲರಿಗೂ ವಂದಿಸ್ತಾ ನಾನು ಮುಗಿಸ್ತಾನೆ. ನಮಸ್ಕಾರ. ಎಲ್ಲರಿಗೂ ಬರುತ್ತದೆ, ಅದನ್ನು ಉಪಯೋಗಿಸಿಕೊಳ್ಳೋದು ಒಂದು ರೀತಿಯ ಕಲೆ ಇದ್ದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಹೇಗೆ ಮಾಡಬೇಕು, ಹೇಗೆ ನುಡಿಬೇಕು ಅಂತ. ಆದರೆ ಆ ಕಲೆನ ಕಲಿಸುವವರು ಇದ್ದಾರಲ್ಲ, ಅವರಿಗೆ ಗೊತ್ತು ಆ ನೋವು ಹೇಗೆ ಆಗುತ್ತದೆ. ಒಬ್ಬೊಬ್ಬರು ಮಾಡುವಾಗ ನಮಗೆ ತುಂಬ ಕಷ್ಟ ಆಗ್ತಾರೆ. ಅದನ್ನು ನಾವು ಮಾಡಿಕೊಂಡು ಬರುವಾಗ ನಮ್ಮಲ್ಲಿ ಕಲಿಸುವವರಿಗೆ ಹೆದರಿಕೆ ಆಗ್ತಾರೆ. ಸ್ಟೇಜಲ್ಲಿ ಬಂದು ಹೇಗೆ ಮಾಡ್ತಾರೆ ಮಕ್ಕಳು ಅಂತ ಹೇಳೋದು, ಅದನ್ನು ನೋಡೋಕ್ಕೆ ನೀವು ಆನಂದ ಇರ್ಬೋದು. ಆದರೆ ಆ ಕಲೆಯನ್ನು ಕಲಿಸಿ ಅವರಿಗೆ ಡ್ರೆಸ್ಗಳನ್ನು ಮಾಡಿ ಸ್ಟೇಜ್ ಮೇಲೆ ಬರೋ ಗಂಟ ಅವರ ಹೃದಯ ಹೆಂಗೆ ಇರ್ತದೆ ಅಂತ ನನಗೆ ಗೊತ್ತು. ಅದರಿಂದ ಎಲ್ಲ ಅಭಿಮಾನಿಗಳು ಈ ಇಷ್ಟು ತುಂಬ ಬಂದು ನಮ್ಮ ನಿಮ್ಮ ದಸರಾವನ್ನು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಇಷ್ಟು 46ನೇ ವರ್ಷ ಇದು. ನೀವು ಇನ್ಮುಂದಕ್ಕಾದರೂ ಇದಕ್ಕಿಂತ ಮಿಗಿಲಾಗಿ ಮಾಡಿ ದೇವರು ನಿಮಗೆ ಆ ಬಗೆ ಆಯ್ರ ಎಲ್ಲ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಹೇಳಿಕೊಂಡು ಇಲ್ಲಿ ಕೂತಂಥ ಇವರಿಂದ ಈ ದಸರಾ ಉತ್ಸವವು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿಕೊಂಡು ಅವರಿಗೂ ಸಹ ಅಷ್ಟೇ, ಇನ್ನು ಮುಂದಕ್ಕೂ ನೀವು ಇದನ್ನೇ ಮಾಡಿಕೊಂಡು ಬನ್ನಿ. ನನಗೆ ಈ ಇಲ್ಲಿಗೆ ಬಂದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳಿಕೊಂಡು ನನ್ನ ಮಾತನ್ನು. ಬಹಳ ವಿಜೃಂಭಣೆಯಿಂದ ಆಯೋಜನೆಗೊಂಡಿದೆ. ಇದಕ್ಕೆ ದಸರಾ ಸಮಿತಿಯ ಅಧ್ಯಕ್ಷರಿಂದ ಆಗ್ಬೋದು, ಸದಸ್ಯರಾಗ್ಬೋದು, ಪ್ರತಿಯೊಬ್ಬರದು ತುಂಬ ಅಚ್ಚುಕಟ್ಟಾದಂಥ ವೇದಿಕೆ ಕಾರ್ಯಕ್ರಮದ ನಿರ್ವಹಣೆ ಭಾಳ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಹಾಗೆ ಮಳೆಯ ಸಮಸ್ಯೆ ಇದ್ದರೂ ಸಹ ಇಷ್ಟು ಜನ ಸೇರಬೇಕು ಅಂತೇಳಿದ್ರೆ ಕಾರ್ಯಕ್ರಮ ಅಷ್ಟು ಯಶಸ್ವಿಯಾಗಿದೆ ಅಂತೇಳಿ ಹೇಳ್ಬೋದು. ಗೋಣಿಕೊಪ್ಪ ಜನತೆ ಆಗ್ಬೋದು, ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರಾಗ್ಬೋದು, ಪ್ರತಿಯೊಬ್ಬರು ರಾತ್ರಿ ಕಾರ್ಯಕ್ರಮ ಮುಗಿಯೋವರೆಗೂ ಪ್ರತಿಯೊಬ್ಬರು ಇದ್ದು ಯಶಸ್ವಿಯಾಗಿಗೊಳಿಸ್ತಾ ಇದ್ದಾರೆ. ಇದಕ್ಕೆ ದಸರಾ ಸಮಿತಿಯ ಸರ್ವ ಸದಸ್ಯರ ಎಫರ್ಟ್ ಇದೆ, ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಸದರಿ ಕಾರ್ಯಕ್ರಮದಲ್ಲಿ ಹಾಜರಿರುವ ನನಗಿಂತ ಹಿರಿಯರು ಮತ್ತು ಗಣ್ಯರಿದ್ದೀರಾ, ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಹಾಗಾಗಿ ಗೋಣಿಗೊಪ್ಪ ಒಂದು ದಸರಾ ನೋಡೋಕ್ಕೆ ಹೆಮ್ಮೆ ಆಗುತ್ತೆ. ಯಾಕಂತ ಹೇಳಿದರೆ ಇದೊಂದು ಯಾವುದೊಂದು ಧರ್ಮಕ್ಕೆ ಜಾತಿಗೆ ಸೀಮಿತವಾಗಿ ಇಲ್ಲಿ ನಡೀತಾ ಇರೋದಲ್ಲ. ಈಗ ನಾನು ನೋಡಿದೆ ನಮ್ಮ ವೇದಿಕೆಯಲ್ಲಿ ಏನು ನಮಗೆ ಏನು ಗೌರವ ನೀಡಿದಂತಹ ಇದರಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಸೇರಿ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಇದೊಂದು ಚಾಮುಂಡೇಶ್ವರಿ ಒಂದು ಮಹಿಮೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಪ್ರತಿಯೊಂದು ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳು ಯಾವುದೊಂದು ಜಾತಿ ಧರ್ಮ ಸೀಮಿತವಾಗಿ ನಡೆಸ್ತಾ ಇರೋದು ನಾವು ತಾವು ಕಾಣ್ತಾ ಇರ್ಬೋದು. ಆದರೆ ಈ ದಸರಾ ನೋಡಿದಾಗ ಎಲ್ಲ ಜಾತಿ ಧರ್ಮ ವರ್ಗದವರು ಸೇರಿ ಒಂದು ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ಉಂಟು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಈ ಗೋಣಿಗೊಪ್ಪ ದಸರಾ ಸಮಿತಿಯವರು ಮಾಡ್ತಾ ಇದ್ದಾರೆ. ನಿಜವಾಗಿ ಇದೊಂದು ಹೆಮ್ಮೆ ಅನ್ನಿಸ್ತದೆ. ಜೊತೆಗೆ ನಾನು ಚಿಕ್ಕಂದಿನಿಂದಲೇ ಇಲ್ಲಿ ಒಂದು ಈ ದಸರಾಕ್ಕೆ ಮೊದಲಿಂದ ಬರ್ತಾ ಇದೆ. ಆ ಸಂದರ್ಭದಲ್ಲಿ ನೋಡಿದಾಗ ಮೊದಲು ಇದು ಪೊನ್ನಂಪೇಟೆ ಗೋಣಿಗೊಪ್ಪ ಬಸ್ ನಿಲ್ದಾಣ ನಡೀತಾ ಇತ್ತು. ನಡೆಯುವಂಥ ಸಂದರ್ಭದಲ್ಲಿ ಇಷ್ಟೊಂದು ಅದ್ಧೂರಿ ನಡೀತಿರಲಿಲ್ಲ, ಬಟ್ ಆ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ನಡೀತಾ ಇತ್ತು. ಈಗ ನೋಡಿದಾಗ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕಲಾ ಕಾರ್ಯಕ್ರಮ ನಡೆಸ್ತಾ ಸ್ಥಳೀಯ ಒಂದು ಯಾವುದೇ ಒಂದು ಕಲಾಕಾರರು ಇರ್ಬೋದು, ಮಹಿಳೆಯರು, ಮಕ್ಕಳು, ಇವರಿಗೆಲ್ಲರಿಗೂ ಸಹ ಒಂದು
ಒಂದು ಚಿಮ್ಮು ಹಲಗೆ ಅಂತ ಹೇಳ್ಬೋದು ಅವರ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ. ಈ ನಿಟ್ಟಿನಲ್ಲಿ ಸಹ ಇವರು ಒಂದು ಯಶಸ್ವಿಯಾಗಿ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ನೀಡ್ತಾ ಇದ್ದಾರೆ. ಇದೆಲ್ಲ ತುಂಬ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸರ್ಕಾರವು ಸಹ ಕಳೆದ ವರ್ಷ 60 ಲಕ್ಷದಷ್ಟು ಅನುದಾನವನ್ನು ಇದೊಂದು ಕಾರ್ಯಕ್ರಮಕ್ಕೆ ನೀಡಿತ್ತು. ಈ ಒಂದು ವರ್ಷ 15 ಲಕ್ಷ ಹೆಚ್ಚುವರಿಯಾಗಿ 75 ಲಕ್ಷ ಅನುದಾನ ನೀಡಿದೆ. ಇದರಲ್ಲಿ ತುಂಬ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಮಿಟಿಯವರು ನೀಡ್ತಾ ಬರ್ತಾ ಇದ್ದಾರೆ. ತುಂಬ ಒಂದು ಇವರಿಗೆ ಅಭಿನಂದನೆಗಳನ್ನು ಹೇಳಬೇಕಂತ ಹೇಳಿ ಈ ಸಂದರ್ಭ ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ಇಂದಿನ ಮುಂದಿನ ದಿನಗಳಲ್ಲೂ ಸಹ ಇದು ಉತ್ತಮವಾದ ಕಾರ್ಯಚಟುವಿಕೆಗಳನ್ನು ಮಾಡುತ್ತಾ ಸಮಾಜದಲ್ಲಿ ಒಂದು ಎಲ್ಲ ವರ್ಗದವರಿಗೂ ಒಂದು ಸಾಮರಸ್ಯವನ್ನು ಉಂಟು ಮಾಡುವಂತಹ ಒಂದು ಕಾರ್ಯಕ್ರಮಗಳನ್ನು ನಡೆಸಲಿ. ಇದರ ಮೂಲಕ ಚಾಮುಂಡೇಶ್ವರಿಯು ಈ ಸಮಿತಿಯವರಿಗೂ ಈ ಗೋಣಿಪ ಜನರಿಗೂ ಒಂದು ಒಳ್ಳೆಯದಾದ ಒಂದು ಆಶೀರ್ವಾದ ನೀಡಲಿ. ಮುಂದಿನ ದಿನಗಳಲ್ಲಿ ಇದು ಕೇವಲ ಕೊಡಗಲ್ಲ, ರಾಜ್ಯ ಅಲ್ಲ, ದೇಶ ಅಲ್ಲ, ಇದರ ವಿಶ್ವಾದ್ಯಂತ ಈ ಒಂದು ಕಾರ್ಯಕ್ರಮ ನಮ್ಮ ಗೋಣಿಪ ದಸರಾದ ಹೆಮ್ಮೆಯನ್ನು ಸಾರಲಿ ಅಂತ ಆಶಿಸುತ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಂಕೇತೆಯನ್ನು ದಸರಾ ಹಬ್ಬದ ಸಂದೇಶ ಏನು? ದುಷ್ಟರ ನಾಶ, ಶಿಷ್ಟರ ರಕ್ಷಣೆ, ಅನ್ಯಾಯದ ಮೇಲೆ ನ್ಯಾಯದ ಗೆಲುವು, ಹಿಂಸೆಯ ಮೇಲೆ ಅಹಿಂಸೆಯ ಗೆಲುವು, ಸಾಮಾಜಿಕ ಶೋಷಣೆಯ ಮೇಲೆ ಸಮಾನತೆಯ ಸಾಮರಸ್ಯ ಗೆಲುವನ್ನು ನಾವು ದಸರಾ ಹಬ್ಬದ ಸಂದೇಶ ಅಂತ ತಿಳ್ಕೊಳ್ಬೋದು. ಭಾಳಷ್ಟು ವರ್ಷದಿಂದ ದಸರಾ ಹಬ್ಬದ ಕಾರ್ಯಕ್ರಮಗಳನ್ನು ನಾವು ಗಂಭೀರವಾಗಿ ನೋಡ್ತಾ ಬಂದಿದ್ದೇವೆ. ವರ್ಷದಿಂದ ವರ್ಷಕ್ಕೆ ಅದರ ಗುಣಮಟ್ಟ ಅತ್ಯಂತ ಮೇರು ರೀತಿಯಲ್ಲಿ ಹೆಚ್ಚಾಗ್ತಾ ಬರ್ತಾ ಇದೆ. ಕಾರಣ ಇಷ್ಟೇ, ಯಾರು ಈ ದಸರಾ ಸಮಿತಿಯ ಸಮಿತಿಯಲ್ಲಿ ಆ ಉತ್ಸಾಹಿ ತರುಣರಿದ್ದಾರೆ ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ಸಮಾಜದಲ್ಲಿ ಸಾಮರಸ್ಯವನ್ನು ಉಂಟು ಮಾಡಬೇಕು, ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಉತ್ತಮಪಡಿಸಬೇಕು, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಅಂತಸ್ತಾತೀತವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಜನರಲ್ಲಿ ಒಂದು ಅವೇರ್ನೆಸ್ಸನ್ನು, ಎಚ್ಚರಿಕೆಯನ್ನು ಉಂಟು ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಜ್ಞಾವಂತ ನಾಗರಿಕ ರಾಷ್ಟ್ರಭಕ್ತ ಸಮಾಜದ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಕ್ಕಂಥ ಧ್ಯೇಯವನ್ನು ಹೊಂದಿದ್ದರಿಂದ ಪ್ರತಿ ವರ್ಷದಿಂದ ವರ್ಷಕ್ಕೆ ಇದರ ಕಾರ್ಯಕ್ರಮಗಳ ಗುಣಮಟ್ಟ ಹೆಚ್ಚುತ್ತಾ ಹೋಗ್ತಾ ಇದೆ. ಸುನೀಲ್ ಮಾಧವಪ್ಪನವರು ಹೇಳಿದರು, ಕುಲಚಂಡ ಬೋಪಣ್ಣನವರು ಗೌರವ ಕಾರ್ಯದರ್ಶಿ ಕಾವೇರಿ ಕಾಲೇಜಿನ ಅವರು ಹೇಳಿದರು, ಭಾಳಷ್ಟು ವರ್ಷಗಳಿಂದ ಕಾರ್ಯಕ್ರಮ ನಡೆದಿದೆ, ಬಸ್ ಸ್ಟ್ಯಾಂಡಲ್ಲಿ ನಡೆದಿದೆ. ನಿಮಗೆ ಗೊತ್ತಿದೆ, ಮಾಸ್ಟರ್ ಹಿರಣ್ಣಯ್ಯನವರಂತಹ ಮಹಾನ್ ಚೇತನದ ನಾಟಕಗಳನ್ನು ಈ ದಸರಾ ಸಮಿತಿಯವರು ಮಾಡಿದೆ. ಶಂಕರ್ ಮೊದಲಾದಂಥವರ ಮ್ಯಾಜಿಕ್ಕನ್ನು ನೋಡಿದ್ದೇವೆ, ಕುದ್ರೋಳಿ ಶಂಕರ್ ಮೊದಲಾದಂಥ ಮ್ಯಾಜಿಕ್, ಹಲವು 10 ರಚನಾತ್ಮಕ ಕಾರ್ಯಕ್ರಮಗಳು ಇಲ್ಲಿ ಮೂಡಿಬಂದಿದೆ. ಎಲ್ಲದಕ್ಕಿಂತ ಈ ವರ್ಷ ಕಳೆದ 5-6 ದಿವಸಗಳಿಂದ ಅತ್ಯಂತ ಶಿಸ್ತಿನಿಂದ ವ್ಯವಸ್ಥಿತವಾಗಿ ಒಳ್ಳೆಯ ಕಾರ್ಯಕ್ರಮಗಳು ಮೂಡಿಬಂದಿದೆ. ನಾನು ಕುಲ್ಲಚಂಡ ಪ್ರಮೋದ್ ಗಣಪತಿಯವರನ್ನ ಹಾಗೂ ಕಾವೇರಿ ದಸರಾ ಸಮಿತಿಯ ಸರ್ವ ಪದಾಧಿಕಾರಿಗಳನ್ನು, ಸರ್ವ ಸದಸ್ಯರನ್ನ ಅತ್ಯಂತ ತುಂಬು ಹೃದಯದಿಂದ ಅಭಿನಂದಿಸುವನಿದ್ದೇನೆ. ಏನು ಮಧು ಕೈಟಬರರನ್ನ, ರಕ್ತ ಬೀಜಾಸುರನ್ನ ಅಥವಾ ಮಹಿಷಾಸುರನ್ನ, ಇನ್ನು ದುಷ್ಟ ಶಕ್ತಿಗಳನ್ನು, ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಶಕ್ತಿ ದೇವತೆಗಳು ಅವತಾರ ಮಾಡಿ ಅವರನ್ನ ಸಂಹಾರ ಮಾಡಿ ಸಮಾಜಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ನಾನು ಅಧ್ಯಕ್ಷರಿಗೆ ಮತ್ತು ಅದರ ಪದಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ರಾಷ್ಟ್ರಕ್ಕಾಗಿ, ಈ ರಾಷ್ಟ್ರದ ರಕ್ಷಣೆಗಾಗಿ ಹಲವಾರು ಜನ ಯೋಧರು ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ಹಲವಾರು ಜನ ಯೋಧರು ಅಧಿಕಾರಿಗಳು ಈಗಲೂ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಗೌರವಾರ್ಥ, ಅವರ ಸ್ಮರಣಾರ್ಥ ಯೋಧ ದಸರಾವನ್ನು ಮಾಡಿ, ಮಕ್ಕಳ ದಸರಾ ಇದೆ, ಮಹಿಳೆಯರ ದಸರಾ ಇದೆ, ಕಾಫಿ ದಸರಾ ಇದೆ, ಕಬಡ್ಡಿ ಟೂರ್ನಮೆಂಟನ್ನು ಭಾಳ ಚೆನ್ನಾಗಿ ಶಿವಾಜಿ ಆ ತಂಡದವರು ಮಾಡಿದರು. ಇದರ ಜೊತೆಗೆ ಕೊಡಗು ಜಿಲ್ಲೆಯಿಂದ 100 ಸಂಖ್ಯೆಯ ಯೋಧರು ಪ್ರಾಣಾರ್ಪಣೆ ಮಾಡಿದ್ದಾರೆ ಭಾರತಾಂಬೆಯ ರಕ್ಷಣೆಗಾಗಿ. ಅವರ ಗೌರವಾರ್ಥವಾಗಿ, ಅವರ ಸ್ಮರಣಾರ್ಥವಾಗಿ ತಾವುಗಳು ಮುಂಬರುವ ವರ್ಷಗಳಲ್ಲಿ ಯೋಧ ದಸರಾವನ್ನು ಮಾಡಿದರೆ ಅರ್ಥಪೂರ್ಣ ಆಗ್ತದೆ ಅಂತೇಳಿ ತಕ್ಕಂಥ ಮಾತನ್ನು ಹೇಳಿ ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಹಳಷ್ಟು ಚೆನ್ನಾಗಿ ವೇದಿಕೆ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಬಂದಿದ್ದೀರಿ. ಸಣ್ಣ ಮಕ್ಕಳು ಏನು ಅದಕ್ಕೆ ಬೇಕಾಗಿರ್ತಕ್ಕಂಥ ಡ್ರೆಸ್ಸನ್ನು ಹಾಕ್ಕೊಂಡು
ಅತ್ಯಂತ ಕೌತುಕದಿಂದ ವೇದಿಕೆಗೆ ಬಂದಾಗ ಮನ ದುಂಬಿ ಬರ್ತದೆ, ಅವರ ಪೋಷಕರು ಬರ್ತಾರೆ. ಇದು ಈ ವೇದಿಕೆ ಒಳ್ಳೆಯ ಪ್ರತಿಭೆಯನ್ನು ಗುರುತಿಸೋದಕ್ಕೆ, ಪ್ರತಿಭೆಯನ್ನು ಬೆಳೆಸೋದಕ್ಕೆ ಇರತಕ್ಕಂಥ ಒಂದು ವೇದಿಕೆ ಆಗಿದೆ. ಅತ್ಯಂತ ಶ್ಲಾಘನೀಯ ಕೆಲಸವನ್ನು ನೀವು ಮಾಡ್ತಾ ಬಂದಿದ್ದೀರಿ. ಮಾತೆ ಕಾವೇರಿ, ಈಶ್ವರ ಹೆಗ್ಗುತ್ತಪ್ಪ, ಹಾಗೆ ನಮ್ಮ ಎಲ್ಲ ಶಕ್ತಿ ದೇವತೆಗಳು, ಮಂದತವ ತಾಯಿ, ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಕೋಣಿಕೊಪ್ಪ ದಸರಾ ಕೊಡಗಿಗೆ, ಕರ್ನಾಟಕಕ್ಕೆ, ಭಾರತಕ್ಕೆ ಒಂದು ಒಳ್ಳೆಯ ಕೀರ್ತಿಯನ್ನು ತರಲಿ ಅಂತೇಳಿ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.